ಸಂವಿಧಾನವನ್ನೇ ಅಂತ ಹೊರಟಿರ್ತಕ್ಕಂಥ ಪಕ್ಷಗಳು ಆ ಅಂಬೇಡ್ಕರ್ ಸಂವಿಧಾನವನ್ನೇ ಬದಲಾಯಿಸ್ತಾರೆ ಅಂದಮೇಲೆ ನಮ್ಮಂತವ್ರ ಮೇಲೆ ಗುಂಡಾಕೋದು ಮಾತು ಮಾತ್ರ ದೊಡ್ಡ ಮಾತು ಈ ಒಳಗಡೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಸುಡ್ತಾರೆ ಅಂತ ಹೇಳಿದ್ರೆ ನೀವು ಮೀಸಲಾತಿ ದಲಿತರಾಗಬೇಡಿ ನೀವು ಮೀಸಲಾತಿ ದಲಿತರಾಗಬೇಡ್ರಿ ನೀವು ಅಂಬೇಡ್ಕರ್ ಕೊಟ್ಟಿರುವ ಮೀಸಲಾತಿ ದಲಿತರಾದರೆ ಇದು ಅಂಬೇಡ್ಕರ್ಗೆ ಮಾಡುವ ಮೋಸ ಈ ದೇಶದ ದ್ರಾವಿಡ ಸಂಸ್ಕೃತಿಯ ನೆಲಗಟ್ಟಿನ ಮೇಲೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇಡೀ ಅಖಂಡ ಭಾರತ ದಲಿತರ ದೇಶ ಇದು ಈ ದೇಶದ ಸಂವಿಧಾನವನ್ನು ಕೊಟ್ಟಿರುವ ಅಂಬೇಡ್ಕರ್ನ ಉಳಿಸಬೇಕು ಅಂತಂದ್ರೆ ನೀವೆಲ್ಲರೂ ಸಹ ಅಂಬೇಡ್ಕರ್ ಅವರು ಹೇಳಿದ ಮಾತಿದೆಯಲ್ಲ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಆಗಿ ಸಾಯುವುದಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿ ಈ ಸಮಾಜದಲ್ಲಿ ಚಾತುರ್ವರ್ಣದ ವಿರುದ್ಧ ಹೋರಾಟ ಮಾಡಿರ್ತಕ್ಕಂತಹ ಆ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿರುವಂತಹ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಉಳಿಸುವ ಶಕ್ತಿ ಇವತ್ತಿನ ಯುವಕರ ದಲಿತರ ಪಡೆಯಲ್ಲಿ ಬರಬೇಕಾಗಿದೆ ಅನ್ನತಕ್ಕಂಥದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಮಾತು ಬಸವಣ್ಣ ಉಳಿಬೇಕಾಗಿದ್ದಾರೆ ಇವತ್ತು ಬಿಡೋದಿಲ್ಲ ಅವರು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಏನು ಕುತಂತ್ರ ನಡೆಸ್ತಾರೆ ಏನು ಕುತಂತ್ರ ನಡೆಸ್ತಾರೆ ನೋಡಿ ಉತ್ತರ ಭಾರತದಲ್ಲಿ ರಾಮನನ್ನ ಹಿಡಿದುಕೊಂಡು ಕುತಂತ್ರ ಮಾಡಿದ್ರು ದಕ್ಷಿಣ ಭಾರತಕ್ಕೆ ಅಯ್ಯಪ್ಪನನ್ನ ಹಿಡಿದುಕೊಂಡ್ರು ಟೆಕ್ನಿಕಲ್ ನೋಡ್ರಿ ಹೆಂಗದ ಲೈವ್ ಕೊಡ್ರಿ ಇದನ್ನ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಾರದು ಏರಿ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ಮಾಧ್ಯಮದಗಳನ್ನ ಖರೀದಿ ಮಾಡಿದ್ರು ಮಾಧ್ಯಮದವ್ರು ಹೀಗೆ ಹೇಳಬೇಕು ಅಂತ ಹೇಳಿದ್ರು ನಮಗೊಂದು ಮಾಧ್ಯಮದಲ್ಲಿ ಕುತ್ಕೊಂಡ್ಬಿಟ್ರೆ ಮಾಧ್ಯಮದವರು ಎಂಥವ್ರು ನೋಡಿರಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗವನ್ನು ಮೀರಿರೋದು ಮಾಧ್ಯಮಾಂಗ ಅಂತ ನಾವು ತಿಳ್ಕೊಂಡಿದ್ದೀವಿ ಮಾಧ್ಯಮಾಂಗ ಅಂದ್ರೇನು ದೇವರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಾಗ ನ್ಯಾಯ ಸಿಗದಿದ್ದಾಗ ಮಾಧ್ಯಮ ನ್ಯಾಯ ಕೊಡುತ್ತೆ ಅಂತ ನಾವು ಕೂತಿರ್ತೇವೆ ಮಾಧ್ಯಮದಲ್ಲಿ ಕೂತ್ಕೊಂಡು ಈ ಆ್ಯಂಕರ್ ಯಾರ ಪರ ಚರ್ಚೆ ಮಾಡ್ತಿದ್ದಾನೆ ಅಂತ ತೀರ್ಮಾನ ಮಾಡಿಬಿಡ್ಬೋದು ಆ ಪರಿಸ್ಥಿತಿಗೆ ಮಾಧ್ಯಮಗಳು ಬಂದವು ಆ ಮಾಧ್ಯಮ ಒಂದು ಕಡೆ ಮಾರಾಟ ಆಯಿತು ಪ್ರಜ್ಞಾವಂತರು ಒಂದು ಕಡೆಯಿಂದ ಮಾರಾಟ ಆದರು ಬಂಡವಾಳಶಾಹಿಗಳು ಅವರ ಕೈಯಲ್ಲಿ ಸೇರಿಕೊಂಡ್ರು ಅವರ ಕೈಯಲ್ಲಿ ಹೋಗಿ ಸೇರಿಕೊಂಡು ಬಿಟ್ರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಸರಲ್ಲ ಅವರ ಕೈಯಲ್ಲಿ ಸೇರಿಸಿಕೊಂಡ್ರು ನಮ್ಮಂತ ಶ್ರಮಿಕ ವರ್ಗದವರು ಇಲ್ಲಿ ಕುಳಿತು ಚಿಂತನೆ ಮಾಡಿದ್ರೆ ಅವ್ರು ಏನು ಹೇಳ್ತಾರೆ ಏನಾಗ್ತದೆ ಹೇಳಿ ಏನಾದರೂ ಮಾತನಾಡ್ಲಿಕ್ಕೆ ಹೋಯಿತು ಅಂದ್ರೆ ಈಗ ಇಷ್ಟೇ ಭಾಷಣ ನೋಡ್ರಿ ಇಷ್ಟೇ ಭಾಷಣ ಮಾತಾಡಿದಿನಲ್ಲ ಬೇರೆ ಯಾವ ಸ್ವಾಮಿನೂ ಮಾತಾಡೋದಿಲ್ರಿ ಯಾರು ಮಾತಾಡೋದಿಲ್ಲ ನಾನು ಯಾಕೆ ಮಾತಾಡ್ತೀನಿ ಅಂತಂದರೆ ನಮ್ಮ ರಾಜು ಅಂಕಲಿಗೆ ಅವರು ಕೂತಾರೆ ಶಿವನಗೌಡರು ಕೂತಿದ್ದಾರೆ ಉಮೇಶ್ ಬಾಳಿಯವರು ಕೂತಿದ್ದಾರೆ ನಾನು ಈ ಸಮಾಜದೊಳಗಡೆ ಈ ಹೋರಾಟ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನಮಗೆ ಬುದ್ಧನ ಶಾಂತಿಯ ಸಂದೇಶ ಬೇಕಾಗಿದೆ ಬಸವಣ್ಣನ ಸಮಾನತೆ ಬೇಕಾಗಿದೆ ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ನೀತಿ ನಿಯಮಗಳು ಈ ದೇಶದಲ್ಲಿ ಉಳಿಬೇಕಾಗಿದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳ್ರಿ ನಾವು ಯಾರ ವಿರೋ ನಾವು ಬ್ರಾಹ್ಮಣರ ವಿರೋಧಿಗಳಲ್ರಿ ಬ್ರಾಹ್ಮಣರ ವಿರೋಧಿ ಮಾಡೋದಿತ್ತಂದ್ರೆ ಬಸವಣ್ಣನ ವಿರೋಧ ಮಾಡಬೇಕು ಅಲ್ವಾ ನಾವು ಬ್ರಾಹ್ಮಣರ ವಿರೋಧ ಮಾಡೋದಿದ್ರೆ ಬಸವಣ್ಣನ ವಿರೋಧ ಮಾಡಬೇಕು ಅಲ್ವಾ ಮಾಡೋಕ್ಕಾಗುತ್ತಾ ಬ್ರಾಹ್ಮಣರ ವಿರೋಧ ಮಾಡೋದಾದರೆ ಅಂಬೇಡ್ಕರ್ ಅವ್ರನ್ನ ಓದಿಸಿರ್ತಕ್ಕಂತಹ ಹಾಂ ಅವರು ಅಂಬೇಡ್ಕರ್ ಅವರು ವಿರೋಧಿಸ್ಬೇಕು ನಾವು ಬ್ರಾಹ್ಮಣರ ವಿರೋಧಿಗಳಲ್ಲ ಈ ವೇದಿಕೆ ಬ್ರಾಹ್ಮಣರಲ್ಲಿ ಇರತಕ್ಕಂತಹ ಬ್ರಾಹ್ಮಣತ್ವದ ನೀತಿಗಳಿದೆಯಲ್ಲ ಅದರ ವಿರೋಧಿ ಈ ವೇದಿಕೆ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಮಾತು ಭಾಳ ಜನ ನನಗೆ ಫೋನ್ ಮಾಡಿ ಹೇಳ್ತಾರೆ ಅಕ್ಕವ್ರೆ ಮಾತಾಡಬೇಡಪ್ಪ ಬಿಟ್ಬಿಡು ಬಿಟ್ಬಿಡು ಅಂದ ಏನಿಲ್ಲ ರೀ ನಾನಿ ಐದು ಜನರನ್ನು ಮದುವೆ ಆಗಿಲ್ಲ ನಾನು ಇರೋದೇ ಒಬ್ಬನಿದ್ದೀನಿ ಅಂತ ನಾನು ಮಾತಾಡಬೇಡ ಹಿಂಗೆ ಮಾತಾಡಿದ್ರೆ ನಮ್ಗೇನು ರೊಕ್ಕ ಉಡ್ತದೇನು ರೀ ಉಡ್ತದಾ ಬೆಳಗ್ಗೆ ಯಜ್ಞಾನ ಾಯ ಸೋಮ ಪ್ರಮ ನಿರ್ವಿಘ್ನ ನೇಮ ಕುರುವಂತ ಮಂಗಳ ನಂಬಿ ದೈವಿ ಫಲತಾರ ಭಕ್ಷಿತಮಾ ಸುತ ಶೋಕ ವಿನಾಚ ಕಾರಣ ನಮಾಮಿ ವಿಘ್ನೇಶ್ವರ ತೋಪಾದ ಪಂಕಜಂ ನಮ ಸೂರ್ಯಾಯ ನಮ ಚಂದ್ರಾಯ ನಮ ಮಂಗಲಾಯ ನಮಗುದಾಯ ನಮ ಗುರು ಶುಕ್ರ ಶನಿ ಶ್ರಾವುಕೇತುವೆ ನಮಃ ಹಾಕು ತಟ್ಟೆ ಗಾರ್ತಿ ನಿಮಗ ನಾನು ನೋಡಿದಾಗ ಸ್ವಾಮಿನೂ ಅಲ್ಲೋ ಅಂತ ತಿಳ್ಕೊಂಬಿಟ್ರಿ ಭಾಳ ಜನ ಕೇಳ್ತಾರೆ ಯಾಕೆ ನೀನು ಕಾವಿ ಹಾಕಿದೆ ಅಂತ ಈ ದೇಶದೊಳಗಡೆ ಕಾವಿ ಭಯ ಹುಟ್ಟಿಸಿರೋದ್ರಿಂದ ಕಾವಿ ಬಟ್ಟೆ ಹಾಕ್ಕೊಂಡೇ ಭಯ ತೆಗಿಬೇಕಾಗಿದೆ ಅನ್ನತಕ್ಕಂಥ ರೀತಿಯಲ್ಲಿ ನಾನು ನಿಂತಿದ್ದೇನೆ ಕಾವಿ ಭಯ ಹುಟ್ಟಿಸ್ಬಿಡ್ತು ಒ ಬಾ 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 ಬಾಬಾ ಪವಾಡ ಪುರುಷ ಅವನ ಶಾಪ ಕೊಡ್ತಾನು ಸ್ವಾಮಿ ಶಾಪ ಕೊಡೋನು ಜಗತ್ತಿನ ಜನರ ತಾಪಗಳವನ ಎಂತೆ ಸ್ವಾಮಿಗಳು ಹುಟ್ಟಾರ ಎಲ್ಲರನ್ನೂ ಹೇಳಲ್ಲ ನಾನು ಎಂತೆಂಥವ್ರು ಹುಟ್ಟ್ಯಾರ ನಮ್ಮ ಭಾಗದಲ್ಲಿ ಆ ಕಡೆ ಹೋಗ ತಮಿಳುನಾಡಿನಲ್ಲಿ ಊಟ ಮಾಡ್ದಾಗ ಬಹಿರ್ ದೇಶಕ್ಕೆ ಹೋಗ್ತಿರ್ಲಿಲ್ಲ ಅಂತ ಸ್ವಾಮಿ ಊಟ ಮಾಡಿದನಾಗ ಹೋಗ್ತಿರಲಿಲ್ಲ ಅಂತ ಪವಾಡ ನಡೆದು ಬಿಡ್ತು ಆದರೆ ಜಳಕೋವಾಗ ಐದು ಬಕೆಟ್ ನೀರು ಬೇಕಾಗಿತ್ತು ಅವನು ಐದು ಡ್ರಮ್ ಎಲ್ಲ ಅಲ್ಲೇ ಮುಗಿಸಿ ಬರ್ತಿದ್ದ ಮಗ ನೀವು ಬೆಳಗಾವಿನಾಗ ಕುಂತಿದ್ರು ಐವತ್ತೈವತ್ತು ದಿವಸ ಹೇಳಬೇಕೇನಾ ಎಂತೆಂಥ ಸ್ವಾಮಿಗಳು ಬಿಟ್ಟಾರೆ ನೋಡಿ ನಿಮಗೆ ಬದು ಬದುಕಬೇಕಿತ್ತು ಬುದ್ಧ ತನು ಆಗಲಿ ಬಸವಣ್ಣ ಮನ ಆಗಲಿ ಅಂಬೇಡ್ಕರ್ ಆತ್ಮ ಆಗಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ ನಾನು ಬುದ್ಧ ತನು ಆಗಲಿ ಬಸವಣ್ಣ ಮನಸ್ಸಾಗಲಿ ಅಂಬೇಡ್ಕರ್ ಆತ್ಮ ಆಗಲಿ ಇವ್ರು ಹೇಳೋ ಆತ್ಮ ಬೇಡ ಸತ್ತ ಮೇಲೆ ಕೈಲಾಸ ಸ್ವರ್ಗ ವೈಕುಂಠ ಏಕಾದಶಿ ಮೇಲ್ಗಡೆ ಬಾಕಲು ತೆರೆದಿರ್ತಾನ ಒಳಗ್ ಬುರ್ರ ತಿಳ್ಕೊತಾನ ಅಲ್ಲಿ ರಂಬೆ ಇದ್ದಾಳೆ ಊರ್ವಶಿ ಇದ್ದಾಳೆ ಮೆಣಕೆ ಇದ್ದಾಳೆ ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ ಓದೋರು ವರದಿ ತರಲಿಲ್ಲ ಪತ್ರ ಬರೆಯಲಿಲ್ಲ ಹಾ ಓದೋರು ವರದಿ ಬರೆಯಲಿಲ್ಲ ಪತ್ರ ಸತ್ತ ಮ್ಯಾಗ ಮುಕ್ತಿ ಅಂತ ನೋಡಿ ನಿಮಗೊಂದು ಮಾತೇಳ್ತೀನಿ ಬಸವಣ್ಣ ವೇದ ಆಗಮಗಳನ್ನು ಮೀರಿ ಪಶು ಪಕ್ಷಿ ಪ್ರಾಣಿಗಳನ್ನು ನೋಡಿ ಬದುಕು ಅಂತ ಹೇಳ್ದ ವೇದ ಆಗಮಗಳನ್ನು ಮೀರಿ ಪಶು ಪಕ್ಷಿ ಪ್ರಾಣಿಗಳನ್ನು ತೋರಿಸಿ ಬದುಕಿಸಲಿಕ್ಕೆ ಕಲಿಸದ ಕಾಗೆ ಒಂದು ಅಗುಳ ಕಂಡರೆ ಕೂಗಿ ಕರೆಯದೇ ತನ್ನ ಬಳಗವನೆಲ್ಲವನು ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯದೇ ತನ್ನ ಕುಲವನೆಲ್ಲವನು ಶಿವಭಕ್ತನಾಗಿರ್ದು ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರ ಕಷ್ಟ ಕಾಣ ಕಾಗೆ 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 ನೋಡು ಬದುಕ್ರಿ ಅಂದ ಇವರು ಕಾಗೆ ಚಾಂಡಾಳ ಪಕ್ಷಿ ಅಂದರು ಹ್ಞೂ ಸಾಕಾರ ಸಂಘದವರು ಕೈ ಹಾಕಬೇಡ್ರಿ ಬ್ಯಾಂಕ್ ಓಪನ್ ಮಾಡೋರು ಕಾಗೆ ಕಾಗೆ ಚಿತ್ರಣ ಹಾಕ್ರಿ ತಿಳಿತಿಲ್ಲ ಆ ಕೈ ಈ ಕೈ ಮುಂದೆ ಒಂದು ಹದಿನೈದು ವರ್ಷ ಗುರ್ಬುಸೋದು ಸಾಕಾರ ಸಂಘಗಳೆಲ್ಲ ಕಾಗೆ ಚಿತ್ರ ಹಾಕ್ರಿ ಕಾಗೆ ಬದಲು ತಂದುಬೋದು ರೋಮರಯ ಒಂದು ಕಾಗೆ ತೋರಿಸಿ ಬದುಕಿಸಿದ್ರು ಬಸವಣ್ಣ ಇದನ್ನು ಬಿಡ್ತಾರೆ ಕಾಗೆ ಯಾವಾಗ ನಮಗೆ ಚಲೋ ಗೊತ್ತೇನು ರೀ ನಮ್ಮ ಅಪ್ಪ ಸತ್ತಾಗ ಪಿಂಡ ಇಡ್ತೀವಲ್ಲ ಅಪ್ಪ ಸತ್ತಾಗ ಪಿಂಡ ಇಡ್ತೀವಿ ನಮ್ಮಪ್ಪ ಅಲ್ಲ ಮತ್ತು ನಮ್ಮ ಅಪ್ಪ ಸತ್ತಾಗ ಪಿಂಡ ಇಡ್ತೀವಿ ಪಿಂಡ ಕೂಡಲೇ ಕಾಗೆ ಬಂದು ತಿಂತದೆ ಕಾಗೆ ಬಂದು ಕೂಡಲೇ ಏ ನಮ್ಮ ಅಜ್ಜ ತಿಂದ ನಮ್ಮ ಅಜ್ಜ ತಿಂದ ನಮ್ಮ ಆಪ್ ತಿಂದ ಮಗನ ಆ ಪಿಂಡ ಇಟ್ಟುಕೊಳ್ಳ ನಿಮ್ಮ ಅಪ್ಪ ತಿಂದ ನಿಮ್ಮ ಅಜ್ಜ ತಿಂದ ಅಂತ ಹೇಳ್ತಿ ಮತ್ತೆ ಪಿಂಡ ಕೂಡ ನಿಮ್ಮ ಕಾಗೆ ಕೂಡ ನಿಮ್ಮ ಅಪ್ಪ ನಿಮ್ಮ ಅಜ್ಜ ತಿಂದ ಅಂತ ಅಂದ್ಮ್ಯಾಗ ಆ ಕಾಗೆ ಮನೆಗೆ ಬಂದಾಗ ನಮ್ಮ ಅಜ್ಜ ಬಂದ ಅಂತ ಯಾಕೆ ಮನೆ ಒಳಗಿರಬಾರದು ಹೇಳು ನೀನು ಎಷ್ಟು ಎಷ್ಟು ಭಯ ಆ